ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಕಾರ್ಯಾಗಾರದಲ್ಲಿ ತರಬೇತಿ ನೀಡಿದ ಯೂತ್ ಫಾರ್ ಸೇವಾ ಮುಖ್ಯಸ್ಥ ದಿದ್ದಿಗೆ ಪ್ರಶಾಂತ್. ಜಗಳೂರು ಪಟ್ಟಣದ ವಿವಿಧ ಶಾಲೆಗಳಿಂದ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿ ಮೂರ್ತಿಯನ್ನು ತಯಾರಿಸಿದರು. ಜಗಳೂರು ಪಟ್ಟಣದ ಗುರುಭವನದಲ್ಲಿ ಈ ಕಾರ್ಯಾಗಾರವನ್ನು ನಡೆಸಲಾಗಿತ್ತು. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಪಟ್ಟಣ ಪಂಚಾಯಿತಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಯೂತ್ ಫಾರ್ ಸೇವಾ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಾಗಾರ ಮಣ್ಣಿನ ಮೂರ್ತಿಗಳ ಬಳಕೆಯಿಂದ ಆರೋಗ್ಯಕರ ವಾತಾವರಣ ನಿರ್ಮಾಣವಾಗಲೆಂದು ಜಿಲ್ಲಾ ವಾಯುಮಾಲಿನ್ಯ ನಿಯಂತ್ರಣಾಧಿಕಾರಿ ಲಕ್ಷ್ಮೀಕಾಂತ್ ಹೇಳಿದ್ರು. ಭೂಮಿಯ ಮೇಲಿರುವ ಮನುಷ್ಯ, ಪ್ರಾಣಿ ಸೇರಿದಂತೆ ಸಕಲ ಜೀವರಾಶಿಗಳಿಗೂ ಮಣ್ಣು, ನೀರು, ಮರ ಬಹುಮುಖ್ಯವಾಗಿದೆ. ಇದರಲ್ಲಿ ಒಂದಿಲ್ಲವಾದರೂ ಬದುಕೋದು ಕಷ್ಟವಾಗ್ತದೆ. ಆದ್ದರಿಂದ ಎಲ್ಲವನ್ನ ಮಿತವಾಗಿ ಬಳಸಿ ಉಳಿಸಬೇಕು ಅಂತ ಹೇಳಿದ್ರು. ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡೋದು ರೂಢಿಸಿಕೊಳ್ಬೇಕು. ಪ್ಲಾಸ್ಟಿಕ್ ಬಣ್ಣ ಸಹಿತ ಮೂರ್ತಿಗಳಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಅತಿಯಾದ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು. ಬಣ್ಣ ತಯಾರಿಕೆಯೊಳಗೆ ಲೋಹ ಬಳಕೆಯಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತದೆ. ಬಣ್ಣ ನೀರೊಳಗೆ ಸೇರಿದರೆ ಜಲಚರಗಳು, ತರಕಾರಿ, ನೀರು ಕುಡಿಯೋದು ಜೊತೆಗೆ ಇನ್ನೂ ಕೆಲವೊಂದು ಅಂಶಗಳು ವಿಷಯುಕ್ತವಾಗಿದೆ ಅಂತ ಸಲಹೆ ಕೊಟ್ಟರು. ಸಿಪಿಐ ಶ್ರೀನಿವಾಸ್ ಮಾತನಾಡಿ, ಪಿಒಪಿ ಬಣ್ಣ ಲೇಪಿತ ಗಣೇಶ ಮೂರ್ತಿಯನ್ನು ಕೂರಿಸೋದನ್ನು ತಡಿಬೇಕು. ಮಣ್ಣಿನ ಗಣೇಶ ಮೂರ್ತಿಯನ್ನು ನೀರಿನಲ್ಲಿಟ್ಟು ಕರಗಿಸಿ ಆ ನೀರನ್ನು ಸಸಿಗಳಿಗೆ ಹಾಕೋದ್ರಿಂದ ಸಮೃದ್ಧಿಯಾಗಿ ಬೆಳೀತವೆ ಅಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಲೋಕ್ಯ ನಾಯಕ್, ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕ ಕಿಫಾಯತ್, ಶಿಕ್ಷಕ ರಮೇಶ್ ಸೇರಿದಂತೆ ಇನ್ನೂ ಹಲವರು ಭಾಗಿಯಾಗಿದ್ದರು. ಎಲ್ಲವೂ ಬರ್ತಾ ಇರೋದು ಮಣ್ಣಿಂದ, ಇವೆಲ್ಲವೂ ನಮಗೆ ಪೂರೈಕೆ ಆಗ್ತಾ ಇರೋದು ಮಣ್ಣಿಂದ. ಹಾಗಾಗಿ ಅದು ಬಹಳ ದೊಡ್ಡ ಸೋರ್ಸ್, ದೊಡ್ಡ ಬ್ಯಾಂಕ್ ಅದು, ನಮಗೆ ಬೇಕಾಗಿರೋ ನ್ಯೂಟ್ರಿಷನ್ ಬ್ಯಾಂಕ್. ಈಗ ಈ ಗಣೇಶನ ಹಬ್ಬಕ್ಕೆ ಸರಿಯಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಗಣೇಶನ ಹಬ್ಬದಲ್ಲಿ ಮೂರ್ತಿಗಳನ್ನು ಮಾಡ್ತೇವೆ, ಅದಕ್ಕೆ ಮಣ್ಣು ಬಳಕೆ ಮಾಡ್ತೇವೆ. ಎಂಥ ಮಣ್ಣು ಬಳಕೆ ಮಾಡ್ತೇವೆ? ಅದರೊಳಗೂ ಫಲವತ್ತಾದ ಮಣ್ಣನ್ನೇ ಬಳಕೆ ಮಾಡ್ತೇವೆ ಅಲ್ವಾ? ಅದರೊಳಗೆ ಕಲ್ಕಲ್ ಇದೆಯಾ ನಿಮ್ಮ ಕೊಟ್ಟರೆ ಮಣ್ಣಲ್ಲಿ? ಕಲ್ಕಲ್ಲು, ಜಲ್ಲಿ ಕಲ್ಲು ಏನೋ ಇದೆಯಾ? ಇಲ್ಲ ಅಲ್ವಾ? ಅಂದ್ರೆ ಅದು ಕಂಪ್ಲೀಟ್ ನ್ಯೂಟ್ರಿಷಿಯಸ್. ಉಂಟೇನೇ ಸ್ವಲ್ಪ ದೊಡ್ಡದಾಗಿ ಇರ್ತಕ್ಕಂಥ ತೋಣ, ದೊಡ್ಡದಂತಾನೆ ಕಾಣದ ದೂರ ಇಟ್ಟುಕೊಂಡವರು ದೊಡ್ಡದಾಗಿ ಈ ಸೈಜ್ ಅಷ್ಟೇ, ಇದೇ ಅತಿ ದೊಡ್ಡ ಉಂಟೆ. ಇಲ್ಲಿವರೆಗೂ ನವೀನ್ ಉಂಟೆ ಬಿಡಲೇ ಮಾಡ್ತಿದ್ದೀವಿ, ದೊಡ್ಡ ಉಂಟೆ ಇದೆ ಅಷ್ಟೇ. ಅದಕ್ಕೆ ಈ ಸೈಜಿಂದ ಒಂದುಂಟೆ, ಓಕೆ, ಇದ ಸಪ್ರೇಟ್ ಮಾಡ್ಬೇಕಷ್ಟೇ. ಇದು ಮತ್ತೆ ಹಿಂಗೆಲ್ಲ ನೀವು ಕೆಂಟ ಕುತ್ಕೊಳಕ್ ಹೋಗ್ಬೇಡಿ, ತಗಿರಿ, ಸಪ್ರೇಟ್ ಇಡ್ರಿ ಅಷ್ಟೇ. ಅದನ್ನ ಉಂಟೆ ನಯಸ ಮಾಡ್ಬೇಕಂತೇನಿಲ್ಲ. ಅದಾದ ನಂತರ ಇಲ್ಲಿ ನೋಡಿ, ನಾನೀಗ ಹೇಳಿದ್ದು ಈ ಉಂಡೆ ಅಲ್ವಾ, ಅದ್ರ ನೆಕ್ಸ್ಟ್ ಈ ಸೈಜ್ ಇದು. ಫಸ್ಟ್ ಹೇಳಿದ್ದು ಇದು ದೊಡ್ಡದು, ಅದ್ರ ನೆಕ್ಸ್ಟ್ ಈ ಸೈಜ್ ಚಿಕ್ಕದು. ಅದಾದ ನಂತರ ಒಂದು ಈ ಸೈಜ್ ನೋಡಿ, ಒಂದಂತ ಹೇಳ್ತೀನಿ. ಇದೇ ಸೈಜ್ ಮತ್ತೊಂದ್ಸರಿ ಬರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದು. ಗಮನ ಇಟ್ಟು ನೋಡಿ, ಈ ಸೈಜ್ ನಮ್ದು ಅಂತೆಲ್ಲ ಉಂಟೆ.